ಈ ಕಾರ್ನ ಮುಟ್ಟಕ್ಕೆ 1 ಲಕ್ಷ ಕೊಡಬೇಕಂತೆ ಅಂತದೇನಿದೆ ಈ ಕಾರಲ್ಲಿ ಈ ಪಾಯ್ಸನ್ನ 4 ಟ್ರಾಪ್ಸ್ ಹಾಕಂತೆ ಭೂಮಿನ ನಾಶ ಮಾಡಕ್ಕೆ ಇಂತ ಒಂದು ರೋಗ ಬಂದ್ರೆ ನಾವು ನೋಡೋ ಪ್ರತಿಯೊಂದು ವಸ್ತುನೂ ಮುಖ ತರನೇ ಕಾಣುತ್ತಂತೆ ಲಕ್ ಅಂದ್ರೆ ಈ ವ್ಯಕ್ತಿ ತರ ಬರಬೇಕು ಇಂತ 10 ಇಂಟರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ಯಾಕ್ಟ್ ನಂಬರ್ 10 ನೀವು ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಕಾರು ಸೌದಿ ರಾಜನ್ ಮಗಂದು ಈ ಕಾರ್ನ ಫುಲ್ ಡೈಮಂಡ್ ಇಂದನೇ ಮಾಡಿದರಂತೆ ಒಂದ್ ವೇಳೆ ನೀವು ಈ ಕಾರ್ನ ಎಲ್ಲಾದರೂ ನೋಡಿ ಇಷ್ಟ ಆಯ್ತು ಅಂತ ಅದನ್ನ ಮುಟ್ ನೋಡಕ್ಕೆ ಆಸೆ ಪಟ್ರಿ ಅಂದ್ರೆ ಅದನ್ನ ಮುಟ್ ನೋಡಕ್ಕೆ 1 ಲಕ್ಷ ರೂಪಾಯಿ ಕೊಡಬೇಕಂತೆ ಆ 1 ಲಕ್ಷ ಬರಿ ಒಂದೇ ಒಂದಸಲ ಮುಟ್ ನೋಡಕ್ಕೆ ಅಷ್ಟೇ ಅದು ಅಲ್ಲದೆ ಆ ಕಾರ್ ಜೊತೆ ನೀವು ಏನಾದರೂ ಫೋಟೋ ತಗೋಬೇಕು ಅಂದ್ರೆ ಅದಕ್ಕೂ ಒಂದು ಬೆಲೆ ಇದೆಯಂತೆ 1 ಲಕ್ಷ ಕೊಟ್ಟು ಈ ಕಾರ್ನ ಮುಟ್ ನೋಡಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ ಕಮೆಂಟ್ ಅಲ್ಲಿ ತಿಳಿಸಿ ಫ್ಯಾಕ್ಟ್ ನಂಬರ್ 9 ಚೀನಾದವರು ಏನಾದರೂ ಒಂದು ಕಂಡುಹಿಡಿಯೋದ್ರಲ್ಲಿ ಎಲ್ಲಾ ದೇಶಕ್ಕಿಂತ ಮೊದಲು ಅನ್ನೋದು ಎಲ್ಲರಿಗೂ ಗೊತ್ತು ಅದೇ ತರ ರಿಸರ್ಚ್ ಅಂತ ಹೇಳಿ 13 ಅರಬ್ ಗಳನ್ನ ಇನ್ವೆಸ್ಟ್ ಮಾಡಿ ಪ್ರಪಂಚದಲ್ಲೇ ಅತಿ ದೊಡ್ಡ ಟೆಲಿಸ್ಕೋಪ್ ನ ಕಂಡುಹಿಡಿದಿದ್ದಾರೆ 13 ಅರಬ್ ಅಂದ್ರೆ 13000 ಕೋಟಿ ಅಂತೆ ಇಷ್ಟೊಂದು ದುಡ್ಡನ್ನ ಹಾಕಿ ಆ ಟೆಲಿಸ್ಕೋಪ್ ನ ಯಾಕೆ ಕಂಡುಹಿಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಈ ಭೂಮಿ ಮೇಲೆ ಏಲಿಯನ್ ಅನ್ನೋದು ಇದೆಯಾ ಅದು ನಿಜವಾಗ್ಲೂ ಭೂಮಿ ಮೇಲೆ ಬಂದು ಹೋಗುತ್ತಾ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಈ ಟೆಲಿಸ್ಕೋಪ್ ನ ಕಂಡುಹಿಡಿದಿದ್ದಾರೆ ಫ್ಯಾಕ್ಟ್ ನಂಬರ್ 8 ಇಂಡಿಯಾದ ಲಡಕ್ ಮಲೆ ಪ್ರದೇಶದಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಕಟ್ಟತರಂತೆ ಈ ರೈಲ್ವೆ ಬ್ರಿಡ್ಜ್ ನ ಐಫೆಲ್ ಟವರ್ ಗಿಂತ ಹೈಟ್ ಆಗಿ ಕಟ್ಟತರಂತೆ ಐಫೆಲ್ ಟವರ್ ನ ಹೈಟ್ 324 ಮೀಟರ್ ಆದ್ರೆ ಈ ಲಡಕಲ್ಲಿ ಕಟ್ಟಬೇಕು ಅನ್ಕೊಂಡಿರೋ ರೈಲ್ವೆ ಬ್ರಿಡ್ಜ್ ಎಸ್ಟಿಮೇಟೆಡ್ ಆಗಿ ಹಾಕಿರೋ ಬ್ರಿಡ್ಜ್ ಪ್ಲಾನಿಂಗ್ ಎಷ್ಟು ಅಂದ್ರೆ 359 ಮೀಟರ್ ಫ್ಯಾಕ್ಟ್ ನಂಬರ್ 7 ಎಷ್ಟೊಂದು ಮಾಲ್ಸ್ ಅಂಡ್ ಬಿಲ್ಡಿಂಗ್ಸ್ ಅಲ್ಲಿ ಈ ತರ ಸ್ಟೆಪ್ಸ್ ನೋಡಿರ್ತೀವಿ ಈ ಮೆಟ್ಲಿನ್ ಸ್ಟ್ರಕ್ಚರ್ ನ ಯಾವುದೇ ಒಂದು ಸಿವಿಲ್ ಇಂಜಿನಿಯರ್ ಅನ್ನು ಕಟ್ಟಿಲ್ಲ ಇದನ್ನು ಕಂಡುಹಿಡಿದಿದ್ದು ಲಿನಾರ್ಡೋ ಡಾ ವಿನ್ಸಿ ಅನ್ನೋರು ಸೋ ಇವರು ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್ ಅಲ್ಲ ಸಿವಿಲ್ ಇಂಜಿನಿಯರಿಂಗ್ ಅಲ್ಲ ಈ ಲಿನಾರ್ಡೋ ಡಾ ವಿನ್ಸಿ ಅನ್ನೋರು ಒಬ್ಬ ಫೇಮಸ್ ಪೇಂಟರ್ ಇವರು ಈ ತರ ಒಂದು ಪೇಂಟಿಂಗ್ ನ ಮೊದಲು ಬರೆದಿದ್ದಾರೆ ಇದನ್ನ ನೋಡಿನೇ ಆಮೇಲೆ ಈ ತರ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ರಂತೆ ಫ್ಯಾಕ್ಟ್ ನಂಬರ್ 6 ಬೊಟಾಕ್ಸ್ ಅನ್ನೋ ಹೆಸರಲ್ಲಿ ಒಂದು ಕೆಮಿಕಲ್ ಇದೆಯಂತೆ ಇದು ಕೆಮಿಕಲ್ ಅನ್ನೋದಕ್ಕಿಂತ ಪಾಯ್ಸನ್ ಅಂತಾನೆ ಹೇಳಬಹುದು ಈ ಪಾಯ್ಸನ್ 4.4 ಗ್ರಾಂ ಭೂಮಿಯಲ್ಲಿರೋ ಅರ್ಧ ಜನನ ಸಾಯಿಸುವಷ್ಟು ವಿಷ ಇದೆಯಂತೆ ಈಗ ಬಂದಿರೋ ಕೊರೋನಾ ಇಂದನೇ ಅರ್ಧ ಜನ ಸತ್ತೋದ್ರು ಇನ್ನು ಇದೆಲ್ಲ ಬಂದ್ರೆ ಭೂಮಿನೇ ಸರ್ವನಾಶ ಆಗುತ್ತೆ ಫ್ಯಾಕ್ಟ್ ನಂಬರ್ 5 ಪ್ಯಾರಡೈಲ್ ಅನ್ನೋ ಹೆಸರಲ್ಲಿ ಒಂದು ಮೆಂಟಲ್ ಫೆನಾಮಿನ ಅಂತಿದೆ ಸೊ ಫೆನಾಮಿನ ಅಂದ್ರೆ ಒಂದು ಕಾಯಿಲೆ ಈ ಫೆನಾಮಿನ ನಮಗೆ ಬಂದಿದ್ರೆ ನಮ್ಮ ಕಣ್ಣಿಗೆ ನಾವು ಏನು ನೋಡೋದು ಅದು ಮುಖಾಂತರನೇ ಕಾಣಿಸುತ್ತಂತೆ ಏನು ನೋಡಿದ್ರು ನಮ್ಮ ಮೈಂಡ್ ಅದನ್ನ ಒಂದು ಮುಖ ತರನೇ ತೋರ್ಸೋಕೆ ಸ್ಟಾರ್ಟ್ ಮಾಡುತ್ತಂತೆ ಈ ಕಾಯಿಲೆಯಲ್ಲಿ ಇರೋರಿಗೆ ಮಾತ್ರ ಇದೆಲ್ಲ ಮುಖ ತರ ಕಾಣಿಸುತ್ತೆ ಮಿಕ್ಕವರಿಗೆಲ್ಲ ನಾರ್ಮಲ್ ಆಗಿ ಕಾಣಿಸುತ್ತಂತೆ ಈಗ ಇದನ್ನೆಲ್ಲ ಹೇಳಿದಕ್ಕೆ ಒಂದು ವೇಳೆ ನಿಮಗೆ ಇದು ಮುಖ ತರ ಕಾಣಿಸಬಹುದು ಅಷ್ಟೇ ಫ್ಯಾಕ್ಟ್ ನಂಬರ್ 4 ಡೆಲ್ ಕಂಪನಿಯವರ ಕಂಪ್ಯೂಟರ್ಸ್ ನ ಕಂಡುಹಿಡಿದಿದ್ದು ಮೈಕಲ್ ಡೆಲ್ ಅನ್ನೋ 19 ವರ್ಷದ ಹುಡುಗ ಆ ಹುಡುಗ ಆ ಕಂಪ್ಯೂಟರ್ಸ್ ನ ಕಂಡುಹಿಡಿದ ಆದ್ಮೇಲೆ ಕಂಪನಿ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಅವನ ಕೈಯಲ್ಲಿ ಇದ್ದಿದ್ದು ಬರೀ 79,000 ಅಷ್ಟೇ ಸೋ ಏನು ಇಷ್ಟು ಅಮೌಂಟ್ ಇದೆಯಲ್ಲ ಆರಾಮಾಗಿ ಸ್ಟಾರ್ಟ್ ಮಾಡಬಹುದು ಅಂತ ಅನ್ಕೋಬಹುದು ನೀವು ಆದ್ರೆ ಅದು ಅವನು ಹೆಣದ ಲೆಕ್ಕದಲ್ಲಿ ನೋಡಬೇಕಂದ್ರೆ ಬರೀ $900 ಅಷ್ಟೇ ಸೋ ಅವತ್ ಕಷ್ಟಪಟ್ಟವರು ಇವತ್ ಪ್ರಪಂಚದ ಫುಲ್ ಡೆಲ್ ಅನ್ನೋ ಕಂಪನಿ ಒಂದು ಬ್ರ್ಯಾಂಡ್ ಆಗಿದೆ ಇದರಿಂದ ನಾವು ಕಲಿಬೇಕಾಗಿರೋದು ಏನಂದ್ರೆ ಯಾವಾಗಲೂ ಪ್ರಯತ್ನ ಮಾಡೋದನ್ನ ಮಾತ್ರ ಬಿಡಲೇಬಾರದು ಫ್ಯಾಕ್ಟ್ ನಂಬರ್ 3 ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರೋ ಈ ಟ್ರೈನ್ ಪ್ರಪಂಚದಲ್ಲೇ ತುಂಬಾ ಸ್ಪೀಡ್ ಆಗಿ ಹೋಗೋ ಟ್ರೈನ್ ಅಂತೆ ಈ ಟ್ರೈನ್ ಹೆಸರು ಆಲ್ಫಾ ಎಕ್ಸ್ ಇದು ಜಪಾನ್ ಅಲ್ಲಿ ಇರೋ ಟ್ರೈನ್ ಈ ಟ್ರೈನ್ ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತಂದ್ರೆ 400 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುತ್ತಂತೆ ಫ್ಯಾಕ್ಟ್ ನಂಬರ್ 2 ಐಸ್ಲ್ಯಾಂಡ್ ಅಲ್ಲಿ ಒಂದು ಡಿಫರೆಂಟ್ ಆಗಿರೋ ಬಾಳೆಹಣ್ಣು ಬೆಳೀತಾರಂತೆ ಅದೇನಂದ್ರೆ ಇದು ಸಿಪ್ಪೆ ನೀಲಿ ಕಲರ್ನಲ್ಲಿ ಇರುತ್ತೆ ಇದನ್ನ ಬ್ಲೂ ಜಾವಾ ಬನಾನಾ ಅಂತ ಕರೀತಾರಂತೆ ಈ ಬಾಳೆಹಣ್ಣು ಬೇರೆ ಹಣ್ಣಿನ ತರ ಟೇಸ್ಟ್ ಇರಲ್ಲ ಇದು ತಿಂತಿದ್ರೆ ಸೇಮ್ ವೆನಿಲಾ ಫ್ಲೇವರ್ ತರನೇ ಇರುತ್ತಂತೆ ಫ್ಯಾಕ್ಟ್ ನಂಬರ್ 1 ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾರೆ ಈ ವ್ಯಕ್ತಿ ಹೆಸರು ಬಿಲ್ ಮಾರ್ಗನ್ ಇವರ ಲೈಫ್ ಅಲ್ಲಿ ಇವರಿಗೆ 3 ಸಲ ಲಕ್ ಹೊಡೆದಿದೆಯಂತೆ ದಿಢೀರಂತ ಈ ಬಿಲ್ ಮಾರ್ಗನ್ ಸತ್ತು ಹೋಗ್ತಾರೆ ಡಾಕ್ಟರ್ ಕನ್ಫರ್ಮ್ ಮಾಡಿ ಹೇಳಿದ ಅರ್ಧ ಗಂಟೆಯಲ್ಲಿ ಇವರಿಗೆ ಜೀವ ಬಂದ್ಬಿಡುತ್ತಂತೆ ಇದು ಇವ್ರ ಲೈಫ್ ಅಲ್ಲಿ ನಡೆದಿರೋ ಮೊದಲನೇ ಲಕ್ಕು ಜೀವ ಬಂದಿದ್ದ ಸಂತೋಷದಲ್ಲಿ ಒಂದು ಲಾಟ್ರಿ ಟಿಕೆಟ್ ತಗೊಂತಾರಂತೆ ಆ ಲಾಟ್ರಿ ಟಿಕೆಟ್ ಇಂದ 2 ಕೋಟಿ ಬೆಲೆ ಬಾಳೋ ಕಾರ್ ಸಿಕ್ಕುತ್ತಂತೆ ಇದು ಇವ್ರಿಗೆ ಬಂದಿರೋ ಎರಡನೇ ಲಕ್ಕು ಅದಾದ್ಮೇಲೆ ಲಾಟ್ರಿ ಟಿಕೆಟ್ ಇಂದ ಬಂದಿರೋ ಕಾರ್ನ ಫೋಟೋ ತೆಗೆಯಕ್ಕೆ ಅಂತ ಬಂದಿರೋ ರಿಪೋರ್ಟರು ಸುಮ್ಮನೆ ಬರಿ ಕೈಯಲ್ಲಿ ಇದ್ರೆ ಚೆನ್ನಾಗಿರಲ್ಲ ಕೈಯಲ್ಲಿ ಒಂದು ಲಾಟ್ರಿ ಟಿಕೆಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಸರಿ ಅಂತ ಅವ್ರು ಪಕ್ಕದಲ್ಲಿ ನಿಂತು ಒಂದು ಅಂಗಡಿಗೆ ಹೋಗಿ ಅಲ್ಲಿ ಅವರು ಒಂದು ಲಾಟ್ರಿ ಟಿಕೆಟ್ ತಗೊಳ್ತಾರಂತೆ ಇದನ್ನ ನೋಡಿದಾಗ ನನಗೆ ಶಾಕ್ ಆಯ್ತು ಏನಂದ್ರೆ ಸುಮ್ಮನೆ ತಗೊಂಡಿದ್ದ ಆ ಟಿಕೆಟ್ ಕೊಟ್ಟು $2.5 ಕೋಟಿ ಸಿಕ್ಕುತ್ತಂತೆ ಇದು ಇವ್ರು ಕೊಡದಿರೋ ಮೂರನೇ ಲಕ್ಕು ಈ ತರ ನಿಮಗೆ ಯಾವುದಾದ್ರು ಲಕ್ ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹಲವಾರು ವಿಡಿಯೋಸ್ಗಳು ನಮ್ಮ ಚಾನೆಲ್ ಐತೆ ನೋಡಿ ಎಂಜಾಯ್ ಮಾಡಿ